ಸ್ಯಾಂಟ್ರೋ ರವಿಯ ಬಗೆದಷ್ಟು ಕರಾಳ ಸತ್ಯಗಳು ಬಯಲಾಗಿವೆ ಹೈಟೆಕ್ ವೇಷಾವಟಿಕೆ ಐಷಾರಾಮಿ ಬಂಗಲೆಗಳೇ ಈಗ ಅಡ್ಡೇನಾ ಅನ್ನುವಂಥ ಪ್ರಶ್ನೆಗಳು ಅನುಮಾನಗಳು ಐಷಾರಾಮಿ ಮನೆ ಬಾಡಿಗೆ ಪಡೆದು ಹೈಟೆಕ್ ವೇಷಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದಂತೆ ಮೈಸೂರು ಬೆಂಗಳೂರಿನಲ್ಲಿ ಬಂಗಲೆ ಬಾಡಿಗೆಯನ್ನ ಸ್ಯಾಂಟ್ರೋ ರವಿ ಪಡೆದಿದ್ದಾರೆ ಅನ್ನೋದು ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಷಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದಿದ್ದು ರವಿ ದಂಧೆಯಲ್ಲಿದ್ದಂಥ ಇವತ್ತಿಗೆ ರ್ಯಾಡೋ ವಾಚ್ ಅನ್ನ ಕೂಡ ಗಿಫ್ಟ್ ಅನ್ನ ಮಾಡಿದ್ದ ಆ ವಿಡಿಯೋ ಕೂಡ ವೈರಲ್ ಇದೆ ಅಕ್ರಮವಾಗಿ ಪಿಸ್ತೂಲ್ ಬಳಕೆಯನ್ನು ಮಾಡ್ತಾ ಇದ್ದ ಬಗ್ಗೆಯೂ ಕೂಡ ಮಾಹಿತಿ ಇದೆ ಕಪ್ಪು ಬಣ್ಣದ ಪಿಸ್ತೂಲ್ ಜೊತೆಗೆ ಬುಲೆಟ್ಗಳು ಕೂಡ ಪತ್ತೆಯಾಗಿವೆ ಸ್ಯಾಂಟ್ರೋ ರವಿಯ ಬಗೆದಷ್ಟು ಕರಾಳ ಸತ್ಯಗಳೆಲ್ಲ ಬಯಲಾಗಿವೆ ಹೈಟೆಕ್ ವೇಷಾವಟಿಕೆಗೆ ಐಷಾರಾಮಿ ಬಂಗಲೆಗಳೇ ಅಡ್ಡಿಯಾಗಿರುವ ಒಂದಿಷ್ಟು ಸಾಕ್ಷ್ಯಗಳಿದೆ ಐಷಾರಾಮಿ ಮನೆಯನ್ನ ಬಾಡಿಗೆ ಪಡೆದು ಹೈಟೆಕ್ ವೇಷಾವಟಿಕೆ ದಂಧೆಯನ್ನೆಲ್ಲ ಮಾಡ್ತಾ ಇದ್ರಂತೆ ಮೈಸೂರು ಬೆಂಗಳೂರಿನಲ್ಲೆಲ್ಲ ಈ ಬಾಡಿಗೆಯನ್ನು ಪಡಿತಾ ಇದ್ದಾರೆ ಬಂಗಲೆಯನ್ನ ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಷಾವಟಿಕೆ ದಂಧೆ ನಡೆಸ್ತಾ ಇದ್ದಂತೆ ದಂಧೆಯಲ್ಲಿದ್ದಂಥ ಯುವತಿಗೆ ರ್ಯಾಡೋ ವಾಚ್ ಗಿಫ್ಟನ್ನು ಗಿಫ್ಟ್ ಕೂಡ ಮಾಡಿದ್ದ ಆ ವಿಡಿಯೋ ಆಚೆ ಬಂದಿದೆ ಈಗ ಅಕ್ರಮವಾಗಿ ಪಿಸ್ತೂಲ್ ಬಳಕೆಯನ್ನ ಕೂಡ ಮಾಡ್ತಾ ಇದ್ದ ಅನ್ನೋ ಬಗ್ಗೆಯೂ ಕೂಡ ಮಾಹಿತಿ ಬರ್ತಾ ಇದೆ ಜೊತೆಗೆ ಬುಲೆಟ್ ಗಳು ಕೂಡ ಪತ್ತೆ ಆಗಿದೆ ಕಪ್ಪು ಬಣ್ಣದ ಪಿಸ್ತೂಲ್ ಜೊತೆಗೆ ಬುಲೆಟ್ ಗಳು ಕೂಡ ಈಗ ಪತ್ತೆಯಾಗಿರೋದು ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆಗೆ ಕಪ್ಪು ಬಣ್ಣದ ಪಿಸ್ತೂಲ್ ಇದೆ ಇನ್ನೊಂದು ಕಡೆಗೆ ಬುಲೆಟ್ಸ್ಗಳು ಕೂಡ ಇವೆ ಇದೆಲ್ಲ ಲೈಸೆನ್ಸಾ ಅಥವಾ ಲೈಸೆನ್ಸ್ ತಗೋ ಇಲ್ಲಿಗಲ್ ಆಗಿ ಇಟ್ಕೊಂಡಿರೋದ ಗೊತ್ತಿಲ್ಲ ಇನ್ನೊಂದು ಕಡೆಗೆ ಕಂತೆ ಕಂತೆ ದುಡ್ಡಿನ ಜೊತೆಗೆ ಫೋಟೋ ತೆಗಸ್ಕೊಂಡಿರೋದು ದೊಡ್ಡ ದೊಡ್ಡ ಬಂಗಲೆಗಳಿರೋದು ಇರೋದು ಇವೆಲ್ಲ ಐಷಾರಾಮಿ ಬಂಗ್ಲೆಗಳು ಇವುಗಳನ್ನ ಖರೀದಿ ಮಾಡಿದ್ದ ಅಥವಾ ಬಾಡಿಗೆಗನ್ನ ಪಡೆದಿದ್ದ ಈಗಿರುವಂಥ ಮಾಹಿತಿಯ ಪ್ರಕಾರ ಬಾಡಿಗೆಯನ್ನ ಪಡೆದಿದ್ದು ಅಂತ ಹೇಳಿ ಬಾಡಿಗೆಯನ್ನ ಪಡ್ಕೊಂಡುಗಳನ್ನ ವೇಶವಟಿಕೆಯ ದಂಧೆಯನ್ನ ನಡೆಸ್ತಾ ಇದ್ದಿದ್ದು ಅನ್ನೋದು ಗೊತ್ತಿಲ್ಲ ಯಾವ್ಯಾವ ಮಟ್ಟಕ್ಕಿರ್ಬೇಕು ನೋಡಿ ಹೇಗೆ ಅದನ್ನು ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ಈಗ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕೆ ಪಿ ನಾಗರಾಜ್ ಆ ವೆರಿ ಶಾಕಿಂಗ್ ಅಂಡ್ ಸರ್ಪ್ರೈಸಿಂಗ್ ಅಂತ ಏನಲ್ಲ ಯಾಕಂದ್ರೆ ಇಂಥವನ್ನೆಲ್ಲ ಕೇಳ್ತಾ ಇದ್ವಿ ನಾವು ಇಂಥವುಗಳೆಲ್ಲ ಫಿಲ್ಮ್ಗಳಲ್ಲಿ ನೋಡ್ತಾ ಇದ್ವಿ ಇಂಥವುಗಳೆಲ್ಲ ನಡೆಸ್ತಾ ಇದ್ರು ಅಂತ ಹೇಳಿ ಬಟ್ ಅಲ್ಲಲ್ಲಲ್ಲಿ ನಡೀತಾ ಇತ್ತು ಯಾವುದೋ ಆಚೆ ಬಂದಿರಲಿಲ್ಲ ಇವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಈಗ ಆ ಕೇಳ್ತಾ ಇದ್ದಿದ್ದಕ್ಕೂ ಇರೋದಕ್ಕೂ ಸತ್ಯ ಅನ್ನೋದಂತೂ ಸ್ಪಷ್ಟವಾಗಿದೆ ಬಟ್ ಯಾರ್ಯಾರು ಇವರ ಮಾರಾಟವನ್ನು ಮಾಡುವಂತ ವ್ಯಕ್ತಿಗೆ ಯಾರ್ಯಾರು ಪ್ರಯಾಣಿಕರಿದ್ರು ಅನ್ನೋ ಬಸ್ನಲ್ಲಿ ಅನ್ನೋದೇ ಈಗ ಹುಡುಕಬೇಕಾಗಿರೋ ಸಂಗತಿ ಅಲ್ವಾ ಪಿ ನಾಗರಾಜ್ ನಿಶ್ಚಿತವಾಗ್ಲೂ ಕೂಡ ಅರುಣ್ ಅಂದ್ರೆ ನಾವು ಕೆಲವೊಂದ್ಸತಿ ಹೇಳ್ತಾ ಇರ್ತೀವಿ ತಾನೇ ಕೆಡ್ಡಿದಂತ ತೋಡದಂತಹ ಕೆಡ್ಡಕ್ಕೆ ತಾನೇ ಬಿದ್ದ ಅಂತ ಈ ಪ್ರಕರಣದಲ್ಲೂ ಕೂಡ ಅದೇ ಆಗ್ತಾ ಇದೆ ಸ್ಯಾಂಟ್ರೋವಿ ತಾನೇ ತೆಗೆದುಕೊಂಡಂತಹ ಕೆಡ್ಡಕ್ಕೆ ತಾನೇ ಈಗ ಬಿದ್ದಿರುವಂಥದ್ದು ಈಗೇನು ನೀವು ನೋಡ್ತಾ ಇದ್ದೀರೋ ಗಮನಿಸ್ತಾ ಇದ್ದೀರೋ ಅರುಣ್ ಪ ಫೋಟೋಗಳು ಆ ಎಲ್ಲ ಫೋಟೋಗಳೇನು ಇನ್ವೆಸ್ಟಿಗೇಷನಲ್ಲಿ ಬಂದಂಥದ್ದಲ್ಲ ಆ ಎಲ್ಲ ಫೋಟೋಗಳನ್ನು ಸ್ಯಾಂಟ್ರೋವಿನೇ ತನ್ನ ಸ್ಟೇಟಸ್ಗೆ ತಾನು ಹಾಕ್ಕೊಂಡಿರುವಂಥದ್ದು ಅಂದರೆ ತಾನು ಭಾಳ ದೊಡ್ಡ ಅಗರ್ಭ ಶ್ರೀಮಂತ ಅನ್ನುವಂಥ ಫೋಸನ್ನು ಕೊಡುವಂಥ ಸಲುವಾಗಿ ಜೊತೆಗೆ ನನಗೆ ತುಂಬ ಹಿರಿಯ ರಾಜಕಾರಣಿಗಳು ತುಂಬ ಏನು ಅದು ಅಧಿಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವಂಥವರ ಪರಿಚಯ ಇದೆ ಅನ್ನುವಂಥ ಬಿಲ್ಡಪ್ಪನ್ನು ಕೊಡುವಂಥ ಸಲುವಾಗಿ ಮತ್ತು ತನ್ನ ಬಳಿ ಭಾಳ ದೊಡ್ಡ ಮಟ್ಟದ ಹಣ ಇದೆ ಅಂತ ತೋರಿಸ್ಕೊಳ್ಳುವಂಥ ಸಲುವಾಗಿ ಈ ರೀತಿಯಾದಂಥ ಬಿಲ್ಡಪ್ಪನ್ನು ಕೊಡುವಂಥ ಸಲುವಾಗಿಯೇ ಅವನು ಏನು ತನ್ನ ಸ್ಟೇಟಸ್ಗೆ ಆ ರೀತಿಯಾದಂಥ ಫೋಟೋಗಳನ್ನು ಹಾಕ್ಕೊಂಡಿರುವಂಥದ್ದು ಇವತ್ತು ಈಗ ಅದೇ ಫೋಟೋಗಳು ಈಗ ಅವನಿಗೆ ಮುಳ್ಳಾಗಿರುವಂಥದ್ದು ಕಾಣ್ತಾ ಇದೆ ನಾವು ಬೆಂಗಳೂರು ಅಥವಾ ಮುಂಬೈ ಅಥವಾ ಡೆಲ್ಲಿ ಈ ಥರದ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ರೀತಿಯಾದಂತಹ ದಂಧೆಗಳನ್ನು ನಡೆಸುವಂಥವ್ರ ಬಗ್ಗೆ ಕೇಳ್ತಾ ಇದ್ವಿ ಆದರೆ ಮೈಸೂರಿನಂಥ ಊರಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೈಶಾವಟಿಕೆಯನ್ನು ಈ ಪ್ರಮಾಣದಲ್ಲಿ ಅಂದರೆ ಬಹುದೊಡ್ಡ ಬಿಸ್ನೆಸ್ನ ರೀತಿಯಲ್ಲಿ ಮಾಡಿಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಹಂತದ ಆಶ್ಚರ್ಯವನ್ನು ಮೂಡಿಸ್ತಾ ಇದೆ ಆದರೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಸ್ಯಾಂಟ್ರವ್ಯ ವಿಚಾರದಲ್ಲಿ ಬ ಬರ್ತಾ ಇರುವಂಥ ಬಯಲಾಗ್ತಾ ಇರುವಂಥ ಅಂಶಗಳನ್ನು ಗಮನಿಸಿದಾಗ ಇದು ಬಹಳ ಏನು ಆಶ್ಚರ್ಯ ಏನು ತರ್ತಾ ಇಲ್ಲ ಸದ್ಯಕ್ಕೆ ಈಗ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಯಾಂಟ್ರವಿಯ ಬಂಧನಕ್ಕೂ ಕೂಡ ಪೊಲೀಸ್ನವರು ಬಲೆ ಬೀಸಿದ್ದಾರೆ ಆದರೆ ಈಗ ಸಿಗ್ತಾ ಇರುವಂತಹ ಏನು ಈ ಪಿಸ್ತೂಲ್ನ ಫೋಟೋ ಏನಿದೆ ಇದು ಅಸಲಿ ಅಂದರೆ ಈತರಿಗೆ ಲೈಸೆನ್ಸ್ ಇತ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ವಿಚಾರ ಒಂದು ವೇಳೆ ಲೈಸೆನ್ಸ್ ಇದ್ರೂ ಕೂಡ ಸಾರ್ವಜನಿಕವಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಪ್ರದರ್ಶನ ಕೆಟ್ಟಿದ್ದ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಬರುತ್ತೆ ಹೀಗಾಗಿ ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಇನ್ನೂ ಯಾವುದೇ ರೀತಿಯಂಥ ಪ್ರೊಸೀಜರ್ ನಡೆದಿಲ್ಲ ಆದರೆ ಈಗ ನಡೀತಾ ಇರುವಂಥದ್ದು ಕೇವಲ ಸ್ಯಾಂಟ್ರೋವಿಯ ಪತ್ನಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲಿನ ತನಿಖೆ ಮಾತ್ರ ಇದೆ ಆ ತನಿಖೆಯ ಭಾಗವಾಗಿ ಇವೆಲ್ಲವೂ ಕೂಡ ಆನ್ ಆಗ್ತಾ ಹೋಗುತ್ತೆ ಅರುಣ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ಕೆಪಿ ನಾಗರಾಜ್ ಈ ವಿಚಾರದಲ್ಲಿ ಈ ಈ ಮಾರಾಟಗಾರರಿಗೆ ಗ್ರಾಹಕರು ಯಾರು ಅನ್ನೋದು ಉತ್ತರ ಬರಬೇಕಾಗಿದೆ ಅದು ಇನ್ನೂ ಬರ್ತಾ ಇಲ್ಲ ಇನ್ನು ಅತ್ಯಾಚಾರ ಆರೋಪ ಎದುರಿಸ್ತಾ ಇರುವಂತಹ ಸ್ಯಾಂಟ್ರೋ ರವಿ ತಲೆಮರೆಸಿಕೊಂಡಿದ್ದಾರೆ ಈಗ ಹಾದಿ ಮತ್ತೊಂದಿಷ್ಟು ಕಠಿಣ ಅಂತಿದ್ದಾರೆ ನ್ಯಾಯಾಧೀಶರ ಮುಂದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಈಗ ಸಂತ್ರಸ್ತೆ ದಾಖಲಿಸಿದ್ದಾರೆ ಮೈಸೂರಿನ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಅತ್ಯಾಚಾರ ಮದುವೆ ನಂತರ ಲೈಂಗಿಕ ದೌರ್ಜನ್ಯ ಬಲವಂತ ಗರ್ಭಪಾತ ಮತ್ತೊಬ್ಬರೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಲು ಕಿರುಕುಳ ಈ ಎಲ್ಲದರ ಬಗ್ಗೆಯೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಹಾಗಾಗಿ ಸಂತ್ರಸ್ತೆಯ ಈ ಹೇಳಿಕೆ ಏನಿದೆ ಅದು ಅತ್ಯಂತ ಕಠಿಣವಾಗಿರುತ್ತೆ ಈ ಸ್ಯಾಂಟ್ರೋ ರವಿಗೆ ಸೊ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನ್ಯಾಯಾಧೀಶರ ಮುಂದೆನೇ ಕೊಟ್ಟಿರುವಂಥ ಹೇಳಿಕೆ ಆಗಿರೋದ್ರಿಂದ ಬಹಳ ಕಠಿಣ ಅವರ ಹಾದಿ ಅಂತಲೇ ಪರಿಚಯ ಆಗಿದ್ದು ಅದಾದ್ಮೇಲೆ ಮದುವೆ ಮಾಡ್ಕೊಂಡ್ರು ಅದಾದ್ಮೇಲೆ ಹಿಂಸೆ ಶುರು ಮಾಡಿದ್ರು ಅಲ್ಲೇ ಮಾಡಿದ್ರು ಮಾನಸಿಕವಾಗಿ ಕಿರುಕುಳ ಶುರು ಮಾಡಿದ್ರು ಒಂದಿನ ಬೇರೆ ವ್ಯಕ್ತಿ ಜೊತೆ ನೀವು ಸಂಪರ್ಕ ಹೊಂದಬೇಕು ಇದರಿಂದ ನನಗೆ ಹಣ ಸಿಗುತ್ತೆ ವರ್ಗಾವಣೆ ವಿಚಾರವಾಗಿ ಸಹಾಯ ಆಗುತ್ತೆ ಅಂತ ಹೇಳ್ದ ಅದು ತಿರಸ್ಕರಿಸಿದಾಗ ಈ ತರ ಎಲ್ಲ ಕೇಸಸ್ ಹಾಕಿದ ನನ್ನ ಮೇಲೆ ದರೋಡೆ ಕೇಸ್ ಹಾಕ್ಬಿಟ್ಟು ಕ್ರಿಮಿನಲ್ ಮೊಕದ್ದಮೆ ಹೂಡಿ ನನ್ನನ್ನು ಜೈಲಿಗೆ ಬೇರೆ ಕಲಿಸಿದ್ದ ನನ್ನ ಸೌದು ಕೆಪಿ ನಾಗರಾಜ್ನೊಂದಿಗೆ ನೆರ ಸಂಪರ್ಕದಲ್ಲಿದ್ದರೆ ಕೆ ಪಿ ನಾಗರಾಜ್ ಎಂಥ ದುರುಳ ಇರಬೇಕು ಅಂತ ಈ ಆ ಸಂತ್ರಸ್ತೆ ಹೇಳ್ತಾ ಇರುವಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದ್ರ ಮೇಲುಗಡೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದರ ಬಗ್ಗೆ ಬರಬೇಕಾಗುತ್ತೆ ಬಟ್ ಒಂದು ಹೆಣ್ಣು ಬಂದು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದೇ ಬಹಳ ಒಂದು ರೀತಿಯಾಗಿ ಶಾಕಿಂಗ್ ಆಗಿಬಿಡುತ್ತೆ ಸ್ಯಾಂಟ್ರೋವಿಯ ಕರಾಳ ಮುಖಗಳು ಬಯಲಾಗಿದ್ದೇ ಈ ರೀತಿಯಾದಂತಹ ಆಕೆಯ ಸ್ಯಾಂಟ್ರೋವಿಯ ಪತ್ನಿ ಕೊಟ್ಟಂಥ ಈ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೇನೆ ಯಾಕಂದ್ರೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಬಯಲಾಗಿರಲಿಲ್ಲ ಯಾವಾಗ ಸ್ಯಾಂಟ್ರೋವಿ ಪತ್ನಿ ತನ್ನ ಪತಿಯ ವಿರುದ್ಧನೇ ನನಗೆ ಲೈಂಗಿಕವಾದಂಥ ಕಿರುಕುಳ ಕೊಡ್ತಾ ಇದ್ದ ಜೊತೆಗೆ ತನಗೇ ಬೇರೆ ವ್ಯಕ್ತಿಗಳ ಜೊತೆಗೆ ಸಹಕರಿಸಿ ಅನ್ನುವಂಥದ್ದನ್ನು ಒತ್ತಡ ಏರ್ತಾ ಇದ್ದ ಅದು ಸಾಧ್ಯ ನಾನು ಅದಕ್ಕೆ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಸುಳ್ಳು ಕೇಸನ್ನು ಹಾಕಿ ಜೈಲಿಗೆ ಅಟ್ಟಿದ್ದ ಅನ್ನುವಂತಹದ್ದೇನು ಮೊದಲನೇ ಕೇಸು ರಿಜಿಸ್ಟರ್ ಆಯಿತು ಆ ನಂತರದಲ್ಲೇ ಉಳಿದ ಎಲ್ಲ ಅಂಶಗಳು ಕೂಡ ಬಯಲಾಗ್ತಾ ಇದ್ವು ಏನು ಏನು ತಾನು ಪ ಪತ್ನಿಯಾಗಿ ಸ್ವೀಕರಿಸಿದಂಥ ಮಹಿಳೆಯನ್ನೇ ಈತ ಬೇರೊಬ್ಬ ವ್ಯಕ್ತಿಗಳ ಜೊತೆಗೆ ಸಹಕರಿಸು ಅನ್ನುವ ರೀತಿಯ ಮಟ್ಟದ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿದ್ದಾನೆ ಅನ್ನೋದಾದರೆ ಈತನ ಕರಾಳ ಮುಖ ಇನ್ನಷ್ಟು ಇರ್ಬೋದು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಅರುಣ್ ನೀವಾಗಲೇ ಹೇಳ್ತಾ ಇದ್ದೀರಿ ಟ್ರಾವೆಲ್ ಮಾಡಿರುವಂಥವ್ರು ಯಾರು ಅನ್ನುವಂಥದ್ದು ಈಗ ಮೇಲ್ನೋಟದ ಅಂಶಗಳನ್ನ ಗಮನಿಸ್ತಾ ಇದ್ದರೆ ಅರುಣ್ ಈ ಸ್ಯಾಂಟ್ರೋದ ಐಟೆಕ್ ಕಾರ್ನಲ್ಲಿ ಪ್ರಯಾಣ ಮಾಡಿರುವಂತಹ ಟ್ರಾವೆಲರ್ಸ್ ಏನಿದ್ದಾರೆ ಅವರು ಯಾರು ಏನು ಶ್ರೀಸಾಮಾನ್ಯರ ರೀತಿಯಲ್ಲಿ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಐ ಪ್ರೊಫೈಲ್ನಲ್ಲಿ ಇರುವವರೇ ಈ ಸ್ಯಾಂಟ್ರೋದ ಕಾರಲ್ಲಿ ಟ್ರಾವೆಲ್ ಮಾಡಿರೋರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಸ್ಪಷ್ಟವಾಗ್ತಾ ಇದೆ ಇದಕ್ಕೆ ಪೂರಕವಾಗಿಯೇ ಸ್ಯಾಂಟ್ರೋವಿಯ ಪತ್ನಿಯು ಕೂಡ ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು ಖುದ್ದು ನ್ಯಾಯಾಧೀಶರ ಮುಂದೆಯೇ ಒನ್ ಸಿಕ್ಸ್ಟಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ನ ಅಡಿಯಲ್ಲಿ ತನ್ನ ತನಗಾಗಿರುವಂತಹ ನೋವೇನು ತನಗಾಗಿರುವಂತಹ ಟಾರ್ಚರ್ ಎಂಥದ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಆಕೆ ಏನೋ ನ್ಯಾಯಾಧೀಶರ ಮುಂದೆ ವಿವರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೂ ಕೂಡ ಸ್ಯಾಂಟ್ರ್ ರವಿ ಸಲ್ಲಿಕೆ ಮಾಡಿರುವಂತಹ ಅಪ್ಲಿಕೇಶನ್ ಕೂಡ ಹಾಕಿರುವಂಥ ಕಾರಣಕ್ಕೋಸ್ಕರವಾಗಿ ಈ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ನಿರೀಕ್ಷಣಾ ಜಾಮೀನು ಸ್ವಲ್ಪ ಕಷ್ಟ ಇದ್ದಂತೆ ಕಾಣ್ತಾ ಇದೆ ಅರುಣ್ ಓಕೆ ಕೆ ಪಿ ನಾಗರಾಜು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು

ಸ್ಯಾಂಟ್ರೋ ರವಿಗೆ ಎರಡಲ್ಲ ನಾಲ್ಕು ಮದುವೆನ ಕದ್ದ ಕಾರಿನಲ್ಲಿ ಬಡವರ ಮನೆಯ ಹೆಣ್ಣು ಮಕ್ಕಳನ್ನ ಮರಳು ಮಾಡ್ತಾ ಇದ್ದ ಎರಡು ಸಾವಿರದರಲ್ಲಿ ಮಂಡ್ಯದ ರೂಪ ಎಂಬ ಯುವತಿಯನ್ನ ಪ್ರೀತಿಸಿದ್ದ ರವಿ ಮದುವೆ ಆಗ್ತೀನಿ ಅಂತ ರೂಪಾಳನ್ನ ಮೈಸೂರಿಗೆ ಕರ್ಕೊಂಡು ಹೋಗಿದ್ದ ಆಗ ಹೋದಂತಹ ಯುವತಿ ರೂಪ ನಿಗೂಢವಾಗಿ ನಾಪತ್ತೆ ಆಗ್ತಾಳೆ ಎರಡು ಸಾವಿರದ ಏಳರಲ್ಲಿ ಮೈಸೂರಿನ ಅಧಿಕ ಅಧಿಕಾರಿಯೊಬ್ಬರ ಅಪ್ರಾಪ್ತ ಮಗಳಿಗೂ ಕೂಡ ಮೋಡಿ ಮಾಡ್ತಾನೆ ಬಾಲಕಿಯನ್ನ ಕರೆದೊಯ್ದು ಮದುವೆ ಆಗೋಕೆ ಸ್ಯಾಂಟ್ರೋ ರವಿ ಪ್ಲಾನ್ ಮಾಡ್ತಾನೆ ಬಾಲಕಿ ಅಪಹರಣ ವಿಚಾರವಾಗಿ ಪೊಲೀಸರಿಗೆ ತಗಲಾಕೊಳ್ತಾನೆ ಈ ರವಿ ಹಿಸ್ಟ್ರಿ ದೊಡ್ಡದಾಗಿದೆ ನನ್ನ ಸಹೋದ್ಯೋಗಿ ರೋಹಿತ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರೋಹಿತ್ ಆ ಈ ವಿಚಾರದಲ್ಲಿ ನೋಡೋದಾದ್ರೆ ಆ ಪ್ರಕರಣ ಏನಾಯ್ತು ಅಂತ ಹಾಗಿದ್ದಾಗ ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಎಲ್ಲ ನೋಡೋದಾದ್ರೆ ಅರುಣ್ ಈ ಹಿಂದೆ ಏನು ಸ್ಯಾಂಟ್ರೋ ರವಿ ಮಂಡ್ಯದಲ್ಲಿ ಇರೋ ಅಂದ್ರೆ ಆತನ ಆತನ ಮೂಲ ಮಂಡ್ಯ ಮಂಡ್ಯ ಆಗಿರುವಂತದ್ದು ಮಂಡ್ಯದಲ್ಲಿ ಆತ ಮಂಜುನಾಥ್ ಅಂತ ನೇಮಲ್ಲಿ ಇರ್ತಾನೆ ಆದರೆ ಆ ವೇಳೆಯಲ್ಲಿ ಏನು ಪಿ ಯು ಸಿ ಓದ್ತಿದ್ದಂತಹ ಒಂದು ಯುವತಿಯನ್ನು ಅಂದರೆ ಅಂದರೆ ಲವ್ಗೆ ಬೀಳ್ಸ್ಕೊಳ್ಳೋವಂಥದ್ದು ತದ ಬಳಿಕ ಪೊಲೀಸರು ಇವನಿಗೆ ಮೈಸೂರಿಗೆ ಹೋಗಿ ವರ್ಕೌಟ್ ಮಾಡ್ತಾರೆ ಬಳಿಕ ಮತ್ತೆ ಮಂಡ್ಯಗೆ ಬಂದು ಏನು ಪ್ರೀತಿ ಮಾಡ್ತಿದ್ದಂಥ ಆ ರೂಪಾಳಿಗೆ ನಾನು ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಆಕೆಯನ್ನು ಮೈಸೂರಿಗೆ ಕರೆದೋಗ್ತಾನೆ ಬಳಿಕ ಅಲ್ಲಿ ಅಲ್ಲಿ ಮದುವೆ ಆಗಿದ್ದಾನೆ ಅಥವಾ ಅಥವಾ ಆಕೆ ಏನಾದ್ಲು ಅಂತಲೂ ಕೂಡ ಇನ್ನೂ ಕೂಡ ನಿ ನಿಗೂಢ ಆಗಿರುವಂಥದ್ದು ಯಾಕಂದರೆ ರೂಪಾ ರೂಪಾಳನ್ನು ಈ ಸ್ಯಾಂಟ್ರೋ ರವಿ ಕರೆದುಕೊಂಡು ಹೋದಂಥ ಬಳಿಕವಾಗಿ ಆಕೆಯ ಕುಟುಂಬದವರು ಕೂಡ ಮಂಡ್ಯವನ್ನ ಖಾಲಿ ಮಾಡ್ತಾರೆ ಆದ್ರೆ ಇದುವ ಕೂಡ ರೂಪಾಳ ಸುಳಿವು ಕೂಡ ಇಲ್ಲ ಯಾಕೆಂದ್ರೆ ರೂಪ ಆಕೆ ಆತನನ್ನ ಮದುವೆ ಆದ್ಲು ಅಂದ್ರೂ ಸಹ ಆಗಿ ಈಗ ರೂಪ ಎಲ್ಲಿದ್ದಾಳೆ ಏನಾಗಿದ್ದಾಳೆ ಅಂತಲೂ ಕೂಡ ಮಂಡ್ಯದ ಜನರು ಕೂಡ ಒಂದು ಮಾಹಿತಿ ಕೂಡ ಇಲ್ಲ ಇದಾದ ನಂತರ ಏನು ಎರಡ್ ಸಾವಿರದ ಏಳರಲ್ಲಿ ಮೈಸೂರಿನ ಅಧಿಕಾರಿಯೊಬ್ಬರ ಅಪ್ರಾಪ್ತ ಮಗಳನ್ನು ಕೂಡ ಈತ ತನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೊಳ್ಳುವಂಥದ್ದು ಬಳಿಕ ಆಕೆಯನ್ನು ನಾನು ನಿನ್ನ ಮದುವೆ ಆಗ್ತೀನಿ ಅಂದ್ರೂ ಕೂಡ ನಂಬಿಸಿ ಆಕೆಯನ್ನ ಅಂದ್ರೆ ಕರ್ಕೊಂಡು ಹೋಗಿ ಮದುವೆ ಆಗು ಕೂಡ ಯತ್ನಿಸ್ತಾನೆ ಆ ವೇಳೆ ಆಗಿ ಏನು ಆಫೀಸರ್ ಏನಿರ್ತಾರೆ ಅವರು ಕೂಡ ಪೊಲೀಸ್ ಠಾಣೆಗೆ ನನ್ನ ಮಗಳನ್ನ ಏನು ಈ ಸ್ಯಾಂಟ್ರೋ ರವಿ ಅಪಹರಣ ಮಾಡಲು ಮುಂದಾಗಿದೆ ಅಂತೇಳಿ ದೂರನ್ನ ಕೊಡ್ತಾರೆ ದೂರಿನ ಆಧಾರದ ಮೇಲೆ ಆ ಒಂದು ಸ್ಯಾಂಟ್ರೋ ರವಿ ಆ ಒಂದು ಅಪ್ರಾಪ್ತ ಬಾಲಕಿಯನ್ನ ಏನು ಕಿಡ್ನಾಪ್ ಮಾಡುವಂತ ವೇಳೆಯಲ್ಲಿ ಪೊಲೀಸರ ಕೈಗೆ ತಗಲಾಕೊಳ್ಳುವಂತದ್ದು ಬಳಿಕ ಆತನ ವಿರುದ್ಧವಾಗಿ ಎಫ್ಐಆರ್ ಆರ್ ಕೂಡ ದಾಖಲಾಗುತ್ತೆ ಮತ್ತೆ ಪೊಲೀಸ್ ಪೊಲೀಸರು ಕೂಡ ಈತನನ್ನ ಜೈಲಿಗೆ ಕೂಡ ಅಟ್ಟುತ್ತಾರೆ ಅದಾದ ಬಳಿಕ ಈ ಒಂದು ಪ್ರಕರಣ ಖುಲಾಸೆ ಆಗುತ್ತೆ ಖುಲಾಸೆ ಆದಂತಹ ಬಳಿಕವಾಗಿ ಈತ ಎರಡು ಎರಡು ಮದುವೆ ಅಲ್ಲ ಮೂರ್ನಾಲ್ಕು ಮದುವೆಯನ್ನ ಆಗಿದ್ದಾನೆ ಅಂತೇಳಿ ಕೂಡ ಸದ್ಯ ಮಾಹಿತಿ ಬಂದಿರುವಂತದ್ದು ಆ ಮೂರ್ನಾಲ್ಕು ಏನು ಮದುವೆ ಆಗಿದ್ದಾನೆ ಅವ್ರನ್ನು ಕೂಡ ಈ ದಂಧೆಗೆ ಬಳಕೆ ಮಾಡ್ಕೊಳ್ತಿದ್ದ ಅಂತೇಳಿ ಕೂಡ ಸ್ಪಷ್ಟವಾಗಿ ಮೂಲಗಳು ಕೂಡ ಹೇಳ್ತಾ ಇರುವಂಥದ್ದು ಪೊಲೀಸ್ ಹಿಸ್ಟ್ರಿಯ ಪ್ರಕಾರವಾಗಿ ಈತನ ಈತನ್ನು ಮಾಡ್ತಿದ್ದಂಥ ದಂಧೆಗಳು ಒಂದಲ್ಲ ಎರಡಲ್ಲ ಈತ ಆರಂಭದಲ್ಲಿ ಕಾರು ಕಳತನ ಮಾಡ್ತಾ ಇದ್ರೆ ಬಳಿಕ ಹಂತ ಹಂತವಾಗಿ ಈತನ ದಂಧೆಯನ್ನು ಹೆಚ್ಚಿಸ್ಕೊಳ್ತಾನೆ ಅದರೂ ಕೂಡ ಮಂಡ್ಯದಿಂದ ಮೈಸೂರಿಗೆ ಶಿಫ್ಟ್ ಆಗಿ ಈ ಒಂದು ಮಾಂಸ ದಂಧೆಯನ್ನು ಮುಂದುವರೆಸ್ತಾನೆ ಅಂತೇಳಿ ಕೂಡ ಪೊಲೀಸ್ ಮೂಲಗಳು ಮತ್ತೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಅರುಣ್ ಓಕೆ ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಈ ಪ್ರಕರಣ ಮಂಡ್ಯದಿಂದನೂ ಇದೆ ಎರಡು ಸಾವಿರದಿಂದ ಅಲ್ಲಿಂದ ಇಲ್ಲಿಯವರೆಗೆ ಆ ರೂಪಾಯಿ ಎಲ್ಲಿ ಹೋದ್ರು ಅನ್ನೋದು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ಆ ಕುಟುಂಬದವರು ಕೂಡ ಮಂಡ್ಯ ಖಾಲಿ ಮಾಡ್ತಾರಂತೆ ಇವೆಲ್ಲ ಆದ ನಂತರ ಇಷ್ಟೆಲ್ಲ ಪ್ರಕರಣಗಳಿದ್ದಾಗಲೂ ಸಹ ಒಬ್ಬ ವ್ಯಕ್ತಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಮಿನಿಸ್ಟರ್ಗಳನ್ನ ಭೇಟಿ ಆಗ್ತಾರೆ ಅಂತಂದಾಗ ಹಲವು ಪ್ರಶ್ನೆಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡುತ್ತೆ ಗೊತ್ತಿಲ್ಲ ಆ ಎಲ್ಲ ಅನುಮಾನಗಳಿಗೆ ಉತ್ತರ ಹೇಗೆ ಸಿಗುತ್ತೆ ಸರ್ಕಾರ ಕೊಡಿಸುತ್ತಾ ನೋಡೋಣ